ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ಚಂದ್ರಶೇಖರ ನಿಮ್ಮ ಮನೆ ಮೇಸ್ಟ್ರು ಇವತ್ತು ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೊರತಂದಿದ್ದೇನೆ ಇದು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನೋಡಿ ಮಕ್ಕಳೇ ಇಷ್ಟೊಂದು ಬೇಗನೆ ಬಂತಲ್ಲ ಇದು ಅಂತ ಅಂದುಕೊಳ್ಬೇಡ್ರಿ ಯಾಕೆ ಅಂತಂದ್ರೆ ನಾನು ಇನ್ನೂ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಹೊರತಂದು ತಮಗೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಮಕ್ಕಳೇ ಇದು ಒಂದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತಕ್ಕಂಥದ್ದು ಗಮನದಲ್ಲಿಟ್ಕೊಳ್ಬೇಕು ಈ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಕರ್ನಾಟಕ ರಾಜ್ಯದ ಬೋರ್ಡ್ನವರು ನಡೆಸ್ತಕ್ಕಂತಹ ಪರೀಕ್ಷೆಗಾಗಿ ಯಾಕೆ ಅಂತಂದ್ರೆ ಇಲ್ಲಿ ಅನೇಕರು ಸಿ ಬಿ ಎಸ್ ಸಿ ಮಕ್ಕಳು ಕೂಡ ಇದ್ದಾರೆ ಸಿ ಬಿ ಎಸ್ ಸಿ ಕೂಡ ಇದೇ ಪಠ್ಯಪುಸ್ತಕ ಇದೆ ಹೆಚ್ಚು ಕಡಿಮೆ ಇದೇ ವ್ಯಾಕರಣ ಇದೆ ಅಲಂಕಾರ ಮಾತ್ರ ಇಲ್ಲ ಅದರ ಜೊತೆಗೆ ಛಂದಶಾಸ್ತ್ರ ಇಲ್ಲ ಇವೆರಡನ್ನು ಬಿಟ್ಟರೆ ಉಳಿದದ್ದು ಎಲ್ಲವೂ ಸಮಾನವಾಗಿ ಸಿ ಬಿ ಎಸ್ ಸಿ ಅವರಿಗೂ ಇದೆ ಮತ್ತು ಸ್ಟೇಟ್ ಬೋರ್ಡ್ನವರಿಗೂ ಕೂಡ ಇದೆ ಆದರೆ ಒಂದು ವ್ಯತ್ಯಾಸ ಏನು ಅಂತಂದರೆ ಸಿ ಬಿ ಎಸ್ ಇವರಿಗೆ ಸ್ಟೇಟ್ ಬೋರ್ಡ್ ಪರೀಕ್ಷೆಯಕ್ಕಿಂತ ಒಂದು ಸ್ವಲ್ಪ ಭಿನ್ನವಾದಂಥ ಪ್ರಶ್ನೆ ಪತ್ರಿಕೆ ಇರ್ತದೆ ಅವರಿಗೆ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದ್ದಿರ್ತದೆ ಇಪ್ಪತ್ತು ಅಂಕಗಳು ಆಂತರಿಕ ಮೌಲ್ಯಗಳು ಆಗಿರ್ತವೆ ಹಾಗೆ ನೋಡಿದರೆ ಇಲ್ಲಿ ಗರಿಷ್ಠ ನೂರು ಅಂಕಗಳು ಈ ಮಕ್ಕಳಿಗೆ ಇರ್ತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗಿದೆ ಸ್ಟೇಟ್ ಸಿಲೆಬಸ್ನವರಿಗೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಕೇವಲ ಓದ್ತಾ ಹೋಗ್ತೇನೆ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ ಉತ್ತರಗಳನ್ನು ಹೇಳಕ್ಕೆ ಹೋಗೋದಿಲ್ಲ ದಯವಿಟ್ಟು ನೀವು ಇದನ್ನು ಏನು ಮಾಡಬೇಕು ನಿಮ್ಮ ನೋಟ್ ಪುಸ್ತಕದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬರೆದು ಅವುಗಳಿಗೆ ಉತ್ತರಗಳನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿದರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಆಗಿದೆ ನೋಡಿ ಮಕ್ಕಳೇ ಇದು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಾರ್ವತ್ರಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದು ಇದು ಮೊದಲನೇ ಮಾದರಿ ಪತ್ರಿಕೆ ಇದು ಪ್ರಥಮ ಭಾಷೆಯಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿದೆ ಮಕ್ಕಳೇ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಲವತ್ತೈದು ಇರ್ತವೆ ಆನಂತರ ನಿಮಗೆ ಕೊಟ್ಟಿರತಕ್ಕಂತಹ ಅವಧಿ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಇರ್ತದೆ ಇದಕ್ಕೆ ವಿಷಯ ಸಂಕೇತ ಅಂದರೆ ಸಬ್ಜೆಕ್ಟ್ ಕೋಡ್ ಅಂತ ಹೇಳ್ತೀವಲ್ಲ ಸೊನ್ನೆ ಒಂದು ಕೆ ಇದನ್ನೇ ನಾವು ಸಿ ಬಿ ಎಸ್ ಸಿ ಅವರಿಗೆ ಸೊನ್ನೆ ಒಂದು ಐದು ಹದಿನೈದು ಇದೆ ಅಲ್ಲಿ ಆ ಮಾತು ಬೇರೆ ಅದರ ಬಗ್ಗೆ ನಾನು ಮತ್ತೆ ಪ್ರಶ್ನೆ ಪತ್ರಿಕೆ ಹೊರತರ್ತೇನೆ ಮಾದರಿ ಪ್ರಶ್ನೆ ಪತ್ರಿಕೆ ಸಿ ಬಿ ಎಸ್ ಸಿ ಮಕ್ಕಳಿಗೆ ಕೂಡ ನಾನು ಹೊರತರ್ತೇನೆ ಇದು ಈಗ ನಾನು ಹೊರತಂದಿರತಕ್ಕಂತಹ ಮೊದಲ ಮಾದರಿಯ ಪ್ರಶ್ನೆ ಪತ್ರಿಕೆಯಾಗಿದೆ ಮಕ್ಕಳಿಗೆ ಸಾಮಾನ್ಯವಾಗಿ ಈ ಡಿಶೆಂಬರ್ ಕೊನೆಯ ವಾರದಲ್ಲಿ ನಿಮ್ದೆಲ್ಲ ಒಂದು ಸೆಲೆಬಸ್ಸನ್ನು ಮುಗಿಸಿರ್ತಾರೆ ಈಗ ಪರೀಕ್ಷಾ ಸಮಯ ಹತ್ತಿರ ಬರ್ತಾ ಇರೋದ್ರಿಂದ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಪ್ರೀ ಬೋರ್ಡ್ ಪರೀಕ್ಷೆಗಳನ್ನು ಮಾದರಿ ಪರೀಕ್ಷೆಗಳನ್ನು ಇಲ್ಲಿ ತಗೊಳ್ತಾರೆ ಹೀಗೆ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಕೊನೆ ಪಕ್ಷಕ್ಕೆ ಬರೆದು ನಿಮ್ಮ ಹತ್ರ ಇಟ್ಕೊಂಡ್ರಿ ಆನಂತರ ಅವುಗಳಿಗೆ ಸಮಯ ಸಿಕ್ಕಾಗ ಉತ್ತರಗಳನ್ನು ಬರಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅಂತಂದರೆ ಅತಿ ಹೆಚ್ಚು ಅಂಕಗಳು ಬರ್ತವೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಕನ್ನಡವು ಒಂದು ಅತ್ಯಂತ ಸುಲಭವಾಗಿ ಅಂಕ ಗಳಿಸಬಹುದಾದಂಥ ವಿಷಯವಾಗಿದೆ ಇಲ್ಲಿ ಸಾಕಷ್ಟು ವಿಭಿನ್ನ ರೀತಿಯ ಪ್ರಶ್ನೆ ಮಾಲಿಕೆಗಳು ಇರ್ತವೆ ಅಂತಕ್ಕಂಥದ್ದಕ್ಕ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಮಕ್ಕಳೇ ಈಗ ನಾನು ನನ್ನ ಬಿಂಬ ಈ ನನ್ನ ಫೋಟೋ ತೆಗಿತೇನೆ ಈಗ ನೇರವಾಗಿ ನನ್ನ ಧ್ವನಿ ಮಾತ್ರ ನಿಮಗೆ ಕೇಳ್ತಿರ್ತದೆ ನೀವು ಟೆಕ್ಸ್ಟ್ ಅಂದರೆ ಈ ಪಠ್ಯ ಕೂಡ ನೋಡ್ತಾ ಹೋಗಬೇಕು ನೋಡಿ ಮಕ್ಕಳೇ ಮೊದಲನೆಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಸೀರಿಯಲ್ ಪ್ರಕಾರವಾಗಿ ಬರೆಯಬೇಕು ಸೀರಿಯಲ್ ನಂಬರ್ ಎ ಬಿ ಸಿ ಡಿ ಇದೆಯಲ್ಲ ಅದನ್ನು ನೀವು ಬರೆಯಬೇಕಾಗ್ತದೆ ಇದಕ್ಕೆ ಆರು ಅಂಕಗಳು ಪ್ರತಿಯೊಂದಕ್ಕೆ ತಲಾ ಒಂದು ಅಂಕಗಳಂತೆ ಆರು ಅಂಕಗಳು ಇರ್ತವೆ ಮೊದಲನೆಯ ಪ್ರಶ್ನೆ ಅದರಲ್ಲಿ ಉಪ ಪ್ರಶ್ನೆ ಮೊದಲನೆಯದು ವ್ಯಾಪಾರಿಯಾದ ಅನಂತಮೂರ್ತಿಯವರು ತಮ್ಮ ಊರಿನ ಊರು ಸಿದ್ದನಪುರಕ್ಕೆ ನಡೆದೇ ಹೋದರು ಈ ವಾಕ್ಯದಲ್ಲಿರುವ ಸರ್ವನಾಮಪದ ವ್ಯಾಪಾರಿ ಎ ಬಿ ಅನಂತಮೂರ್ತಿ ಸಿ ತಮ್ಮ ಡಿ ಸಿದ್ದನಪುರ ಉತ್ತರ ನೀವು ದಯವಿಟ್ಟು ನೀವಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳಬೇಕು ಇನ್ನು ಎರಡನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆ ಬೆಳೆಸಲಾಗುವುದು ಎ ಅರ್ಧ ವಿರಾಮ ಬಿ ಪ್ರಶ್ನಾರ್ಥಕ ಸಿ ಅಲ್ಪವಿರಾಮ ಡಿ ಉದ್ಧರಣ ಮೂರನೆಯ ಪ್ರಶ್ನೆಗೆ ನಾನು ಇದ್ದೇನೆ ಮೂಗಾವುದ ಈ ಪದ ಸಮಾಸವಾಗಿದೆ ಯಾವುದಕ್ಕೆ ಸಮಾಸವಾಗಿದೆ ದ್ವಿಗು ಬಿ ಗಮಕ ಸಿ ಕ್ರಿಯಾ ಡಿ ಅಂಶಿ ಸಂಧಿಯ ಉದಾಹರಣೆ ಇದು ಇವುಗಳಲ್ಲಿ ಯಾವುದೇ ಅಂತಕ್ಕಂಥದ್ದು ನಾವು ನೋಡಬೇಕಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಆಪ್ಷನ್ಸ್ ಏನಿವೆ ಅಷ್ಟೈಶ್ವರ್ಯ ಬಿ ಉನ್ಮಾದ ಬೃಹಚ್ಛತ್ರ ಅತ್ಯವಸರ ಅಂತಕ್ಕಂಥದ್ದು ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಒಂದು ನಿಮಗೆ ಆಯ್ಕೆಗಳು ಇವೆ ಪ್ರಶ್ನೆ ಸಂಖ್ಯೆ ಐದು ಹಳಗನ್ನಡದಲ್ಲಿ ಕರಣ ಕಾರಕದ ವಿಭಕ್ತಿ ಪ್ರತ್ಯಯವನ್ನು ನೀವು ಗುರುತಿಸಬೇಕಾಗಿದೆ ಕಾರಕಾರ್ಥಕಗಳು ಅಂತಕ್ಕಂಥದ್ದು ನಾವು ವ್ಯಾಕರಣ ಪಾಠದಲ್ಲಿ ಉದಿರ್ತೇವೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಅದನ್ನು ನೋಡೋಣ ಹಳಗನ್ನಡದ ಕರಣ ಅಂತಕ್ಕಂಥದ್ದು ಯಾವ ಕಾರಕ ಅರ್ಥದ ವಿಭಕ್ತಿ ಪ್ರತ್ಯಯವಾಗಿದೆ ಅಂತಕ್ಕಂಥದ್ದು ಕರಣಕಾರಕ ಇದೆ ಇದು ಇದಕ್ಕೆ ವಿಭಕ್ತಿ ಪ್ರತ್ಯಯ ಇಂದಂ ಅತ್ತಣಿಂದಂ ಅಂ ಕೆ ಇನ್ನು ನೋವು ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧ ಉದಾ ಸಂಬಂಧಿತ ಉದಾಹರಣೆಯಾಗಿದೆ ಎ ಕೃದಂತನಾಮ ಬಿ ಕೃದಂತ ಭಾವನಾಮ ಸಿ ಕೃದಂತಾವ್ಯಯ ಡಿ ತದ್ದಿತಾಂತ ಭಾವನಾಮ ಉತ್ತರ ನಾನು ಹೇಳೋದಿಲ್ಲ ಮಕ್ಕಳೇ ದಯವಿಟ್ಟು ಉತ್ತರವನ್ನು ತಾವೇ ಗ್ರಹಿಸಬೇಕು ಅರ್ಥೈಸಿಕೊಳ್ಳಬೇಕು ನೀವೇ ಬಿಡಿಸಿಕೊಳ್ಳಬೇಕು ಬೇಕಾದರೆ ಅಗತ್ಯವೆನಿಸಿದರೆ ನನ್ನೊಂದಿಗೆ ಕೂಡ ತಾವು ಈ ಒಂದು ಮೆಸೇಜ್ ಮುಖಾಂತರ ತಾವು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸ್ತೀರಿ ಅಂತಂದರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ ಅಥವಾ ನಿಮ್ಮ ಶಿಕ್ಷಕರ ಜೊತೆಗೆ ಕೂಡ ನೀವು ಚರ್ಚಿಸಬಹುದು ಮಕ್ಕಳೇ ಪ್ರಮುಖ ಮುಖ್ಯವಾದಂಥ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಹಾಲ್ಝೇನು ಇದು ಜೋಡು ನಡಿ ಬೇಗ ಬೇಗ ಡ್ಯಾಶ್ ಅದಕ್ಕೆ ನೀವು ಉತ್ತರ ಬರೆಯಬೇಕು ತಲಾ ಒಂದು ಅಂಕಗಳಿವೆ ಪೆರ್ಮೆ ತದ್ಧಿತಾಂತ ಭಾವನಾಮ ಮಾಡಲಿಕ್ಕೆ ಡ್ಯಾಶ್ ಗಡಣ ಸಮೂಹ ಗ್ಲಾನಿ ಅದಕ್ಕೆ ಸರಿಯಾದ ಉತ್ತರ ಅರ್ಕ ಯಕ್ಕ ವಂಧ್ಯ ಅದಕ್ಕೆ ಸರಿಯಾದ ಉತ್ತರ ದಯವಿಟ್ಟು ತಾವು ಬರೆಯಬೇಕು ಇನ್ನು ಮೂರನೆಯ ಪ್ರಮುಖ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇವು ತಲಾ ಒಂದು ಅಂಕದ ಏಳು ಪ್ರಶ್ನೆಗಳಿವೆ ನೋಡಿ ಮಕ್ಕಳೇ ಹನ್ನೊಂದು ಹನ್ನೊಂದರಿಂದ ಹದಿನೇಳರವರೆಗಿದೆ ಹನ್ನೊಂದನೆಯದ್ದು ಕಲ್ಲು ಪಾಟಿಯನ್ನು ಮೂರನೆಯ ಎಡ್ವರ್ಡನ್ನು ಯಾವ ಅರಸರಿಂದ ಕಿತ್ತುಕೊಂಡು ಬಂದನು ಹನ್ನೆರಡನೇದ್ದು ದೇವನೂರು ಮಹಾದೇವ ಅವರು ಓದಿದ ಹಳಕಟ್ಟಿಯವರ ಪುಸ್ತಕದ ಹೆಸರೇನು ಹದಿಮೂರನೇದ್ದು ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಯಾರು ಭಾಳ ಸುಲಭವಾದಂಥ ಪ್ರಶ್ನೆಗಳಿವೆ ನೀವು ಒಂದು ವೇಳೆ ಆಗಾಗ ಪಾಠವನ್ನು ಓದ್ತಾ ಇದ್ದೀರಿ ಅಂತಂದರೆ ಇವೆಲ್ಲ ಭಾಳ ಸುಲಭವಾದಂಥ ನೇರವಾದಂಥ ಪ್ರಶ್ನೆಗಳಿವೆ ಹದಿನಾಲ್ಕನೇದ್ದು ಧರ್ಮದ ಆಚರಣೆಗೆ ಇರುವ ಪ್ರಧಾನ ಮಾರ್ಗ ಯಾವುದು ಹದಿನೈದನೇ ಪ್ರಶ್ನೆ ಶಿವರುದ್ರಪ್ಪ ಅವರು ನದಿ ಜಲಗಳು ಏನಾಗಿವೆ ಎಂದಿದ್ದಾರೆ ಹದಿನಾರನೇ ಪ್ರಶ್ನೆ ಪರಶುರಾಮನು ದ್ರೋಣನಿಗೆ ಯಾವ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು ಕೊನೆಯ ಅಂದರೆ ಹದಿನೇಳನೇ ಪ್ರಶ್ನೆ ಪುಟ್ಟ ಬಾಲರವಿಯನ್ನು ಕಂಡು ಹೇಗೆ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ ಇನ್ನು ಪ್ರಶ್ನೆ ಪ್ರಮುಖ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು ಇವು ಹತ್ತು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೆ ಎರಡು ಅಂಕದಂತೆ ಒಟ್ಟಿಗೆ ಇಪ್ಪತ್ತು ಅಂಕಗಳು ನಿಮಗೆ ಲಭ್ಯವಾಗ್ತವೆ ಹದಿನೆಂಟರಿಂದ ಮುಂದುವರಿತದೆ ಹದಿನೆಂಟನೇ ಪ್ರಶ್ನೆ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸು ಹೇಗೆ ಇದೆ ತಿಳಿಸಿ ಹತ್ತೊಂಬತ್ತು ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳೇನು ಇಪ್ಪತ್ತು ಮನುಷ್ಯನು ಒಳಿತನ್ನು ಹೇಗೆ ಸಾಧಿಸಬಹುದು ಇಪ್ಪತ್ತೊಂದು ಜನರು ಮೂರ್ತಿ ಪೂಜೆಯನ್ನು ಮಾಡಲು ಕಾರಣವೇನು ಇಪ್ಪತ್ತೆರಡು ಹಲಗಲಿ ದಂಡು ಬರಲು ಕಾರಣವೇನು ಬಹಳ ಸುಲಭವಾದಂಥ ಪ್ರಶ್ನೆಗಳಿವೆ ಇಪ್ಪತ್ತ್ಮೂರು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಹಾಗೆ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆಗೆ ನಾನು ಬಂದಿದ್ದೇನೆ ಅನ್ ಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಇಪ್ಪತ್ತೈದನೇದ್ದು ರಕ್ತ ಸಿಕ್ತ ಮಣ್ಣನ್ನು ನಿಧಿಯಿಂದ ಕಾಪಾಡಿಕೊಂಡು ಬಂದ ಭಗತ್ ಸಿಂಗ್ ಅದರಿಂದ ದೊರೆತ ಫಲವೇನು ಇಪ್ಪತ್ತಾರನೇ ಪ್ರಶ್ನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ಏನೆಂದು ವಿನಂತಿಸಿಕೊಂಡರು ಇಪ್ಪತ್ತೇಳನೇದು ಪೈಗಳು ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗಿದ್ದವು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಯಾವೆಲ್ಲ ಸಿದ್ಧತೆಗಳು ಆಗಿದ್ದವು ಇನ್ನು ಮುಖ್ಯ ಪ್ರಶ್ನೆ ಐದು ಇದು ಏನಿದೆ ಅಂತಂದ್ರೆ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಒಂದು ನಾಲ್ಕೈದು ವಾಕ್ಯಗಳಲ್ಲಿ ಅಥವಾ ಆ ಕವಿಯ ಯಾವ ಕಾಲದ್ದು ಯಾವ ಸ್ಥಳದಲ್ಲಿ ಜನಿಸಿದ್ದು ವಾಸಿಸಿದ್ದು ಹಾಗೂ ಅವನ ಪ್ರಮುಖ ಕೃತಿಗಳ ಬಗ್ಗೆ ಹಾಗೂ ಆತ ದೊರೆಕೊಂಡ ಪ್ರಶಸ್ತಿಗಳ ಬಗ್ಗೆ ಬರೆಯಬೇಕು ಈ ಪ್ರಶ್ನೆಯು ಸಿ ಬಿ ಎಸ್ ಸಿ ಮಕ್ಕಳಿಗೆ ಇರುವುದಿಲ್ಲ ಇದು ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ಮಾತ್ರ ಇರ್ತದೆ ಓಕೆ ಇಲ್ಲಿ ಉದಾಹರಣೆಗಾಗಿ ನಾನು ಎರಡು ತಗೊಂಡು ತೆಗೆದುಕೊಂಡಿದ್ದೇನೆ ದೇವನೂರು ಮಹಾದೇವ ಜಿ ಎಸ್ ಶಿವರುದ್ರಪ್ಪ ಇನ್ನ ಪ್ರಮುಖ ಆರನೇ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿರಿ ಅಥವಾ ಛಂದಸ್ಸನ್ನು ಬರೆಯಿರಿ ಅಂತಿದೆ ಇಲ್ಲಿ ಒಂದಿದೆ ಅದಕ್ಕೆ ನೀವು ಬರೆದಿರಿ ಅಂದರೆ ಮೂರು ಅಂಕಗಳು ನಿಮಗೆ ಸಿಗ್ತವೆ ಇವು ನೀವು ನೋಡಿದ್ರ ಅಂತಂದ್ರೆ ಇದು ಷಟ್ಪದಿಯ ಒಂದು ಭಾಗವಾಗಿದೆ ಷಟ್ಪದಿ ಆರು ಸಾಲಿನ ಪದ್ಯವಾದರೆ ಇದು ಪೂರ್ವಾರ್ಧ ಭಾಗ ಅಂದರೆ ಮೊದಲಿನ ಅರ್ಧ ಭಾಗ ಅಂದರೆ ಮೂರು ಚರಣಗಳು ಇಲ್ಲಿವೆ ಈಗ ನೀವು ಇದಕ್ಕೆ ಪ್ರಸ್ತಾರ ಹಾಕಿ ಇದು ಯಾವ ಷಟ್ಪದಿ ಅಂತಕ್ಕಂಥದ್ದು ಛಂದಸ್ಸಿನ ಹೆಸರು ಬರೆಯಬೇಕು ನಾನು ಓದ್ತೇನೆ ಗಗನ ವಬುದಿಗೆ ಸರಿ ಸರೋವರ ಜಗಕ್ಕೆ ಹಿತವನು ಶಕ್ರ ಮನುಜಾದಿಗಳ ಮಾತಾರೂಪು ಗೋವುಗಳ ಗೋವುಗಳಿದು ನಿಧಾನ ಮತ ಮಕ್ಕಳೇ ಸುಲಭ ಇದೆ ನಾನು ಹೇಳೋದಿಲ್ಲ ತಾವು ಪ್ರಯತ್ನಿಸಿ ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿರಿ ಅಂತಕ್ಕಂಥದ್ದಿದೆ ಇದು ಕೂಡ ಅತ್ಯಂತ ಸುಲಭವಾದದ್ದು ನೋಡಿ ಮೂವತ್ತೊಂದನೇ ಪ್ರಶ್ನೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತೆ ಅಂತೇಳಿ ಬಂತು ಅಂತಂದರೆ ಯಾವ ಅಲಂಕಾರ ಇದೆ ಅಂತೇಳಿ ಗೊತ್ತಾಗೇ ಆಗಿರ್ತದೆ ನಾನು ಹೇಳುವುದಿಲ್ಲ ಇಲ್ಲಿ ಯಾವ ಅಲಂಕಾರ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ಕೂಡ ತಾವು ಬರೆಯಬೇಕು ಕೆಳಗಿನ ಗಾದೆಗಳಲ್ಲಿ ಇದು ಪ್ರಶ್ನೆ ಎಂಟು ಯಾವುದಾದರೂ ಒಂದು ಗಾದೆಯನ್ನು ಅದರ ಮಹತ್ವದೊಂದಿಗೆ ವಿಸ್ತರಿಸಿರಿ ಅಂತಕ್ಕಂಥದ್ದಿದೆ ಇದು ಸಿ ಬಿ ಎಸ್ ಸಿ ಮಕ್ಕಳಿಗೆ ಕೂಡ ಬಂದಿರ್ತದೆ ಆದರೆ ಅಲಂಕಾರ ಮೇಲಿನ ಏಳನೇ ಪ್ರಶ್ನೆ ಸಿ ಬಿ ಎಸ್ ಸಿ ಮಕ್ಕಳಿಗೆ ಇರೋದಿಲ್ಲ ಸ್ಟೇಟ್ ಮಕ್ಕಳಿಗೆ ಮಾತ್ರ ಇರ್ತದೆ ಈಗ ಎರಡು ಗಾದೆ ಮಾತುಗಳಿವೆ ಇವೆರಡರಲ್ಲಿ ಯಾವುದಾದರೂ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿವೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತಕ್ಕಂಥದ್ದು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹೊಳಿಯುವುದಲ್ಲ ಚಿನ್ನವಲ್ಲ ಇದು ಸುಮಾರು ಐದರಿಂದ ಆರು ಸಾಲುಗಳಷ್ಟು ಒಂದು ಆರ ಸಾಲು ತಾವು ಬರೆದ್ರೆ ಇದು ಅದ್ಭುತವಾದಂತಹ ಗಾದೆ ಮಾತು ಆಗ್ತದೆ ಮೂರು ಅಂಕಗಳಿಗಾಗಿ ಇನ್ನು ಒಂಬತ್ತನೆಯ ಪ್ರಮುಖ ಪ್ರಶ್ನೆ ಏನಂತಂದ್ರೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಇಲ್ಲಿ ಕೆಳಗಡೆಗೆ ವಾಕ್ಯಗಳಿವೆ ಈ ಸಂದರ್ಭ ಸ್ವಾರಸ್ಯ ಹೇಗೆ ಬರೀಬೇಕು ಆಯ್ಕೆ ಬರೀಬೇಕು ಸಂದರ್ಭ ಬರೀಬೇಕು ಸ್ವಾರಸ್ಯ ಬರೀಬೇಕು ಇದೆಲ್ಲವೂ ಬರೆದ್ರೆ ನಿಮಗೆ ತಲಾ ಮೂರು ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಸಿಂಥದ ಇಲ್ಲಿ ಆರು ಅಂಕಗಳಿವೆ ಪ್ರಶ್ನೆ ಮೂವತ್ತ್ ಮೂರನೇದು ದುಡ್ಡು ದುರಭಿಮಾನದ ತವರು ಮೂವತ್ತ್ನಾಲ್ಕನೇದ್ದು ಸಾಮಾಜಿಕ ಕಾನೂನುಗಳ ಹರಿಕಾರ ಮೂವತ್ತೈದನೇದ್ದು ಬಳ್ಳ ಕ್ಷಿಮಿಸಿ ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ ಮೂವತ್ತಾರನೇದ್ದು ಮಂಗಳ ಲೋಕದ ಅಂಗಳ ಕೇರಿ ಬಹಳ ಚೆಂದವೆ ನೋಡ್ರಿ ಇದೆಲ್ಲ ಬಹಳ ಸುಲಭವಾಗಿ ನೀವು ಅರ್ಥ ಆಗ್ತಾ ಇರ್ಬೋದು ಓದಿದವರಿಗಂತೂ ಇದೇನು ಪ್ರಶ್ನೆನೇ ಇಲ್ಲ ಬೇರೆ ಬಣ್ಣವನೇ ಕಾಣೆ ಅದ್ಭುತವಾಗಿರತಕ್ಕಂತಹ ಪದ್ಯದಿಂದ ಆಯ್ದುಕೊಂಡಂತಹ ಭಾಗ ಇದೆ ಇದು ನಾನು ಹೇಳೋದಿಲ್ಲ ಯಾವ ಪದ್ಯ ಅಂತೇಳಿ ನೀವು ಪದ್ಯ ಯಾವುದು ಆಯ್ಕೆ ಹೇಗೆ ಆಗಿದೆ ಸಂದರ್ಭ ಯಾವ ಸಂದರ್ಭ ಇದೆ ಅದರ ಸ್ಪಷ್ಟೀಕರಣ ಅಥವಾ ವಿವರಣೆ ಅಥವಾ ಸ್ವಾರಸ್ಯ ಬರೆಯಬೇಕು ಇನ್ನು ಮೂವತ್ತೆಂಟನೇದು ಎನ್ನ ಚಟ್ಟರಿಂ ತಳವೆಳಗಾಗಿ ಕಟ್ಟಿಸದೆ ಮಾಣದೊಡೆ ಇದನ್ನು ಕೂಡ ತಾವು ಬರೆಯಬಹುದು ಇನ್ನು ಹತ್ತನೇ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಇದು ಬಯಹಾರ್ಟ್ ಮಾಡಿ ಬರೆಯಬೇಕಾಗಿರ್ತಕ್ಕಂಥದ್ದು ಎರಡಿವೆ ಎರಡರಲ್ಲಿ ಒಂದನ್ನು ನೀವು ಬರೀಬೇಕು ಇದು ಸಿ ಬಿ ಎಸ್ ಸಿ ಮಕ್ಕಳಿಗೆ ಇರುವುದಿಲ್ಲ ಓಕೆ ನೆಲಕಿರಿವೇನೆಂದು ಇದು ಮುಂದಿನ ಸಾಲುಗಳನ್ನು ನೀವು ಮುಗಿಸ್ತಾ ಮುಗಿಸ್ತಾ ಪುದುವಾಳದ ಪನೆ ಇನ್ನ ಅಥವಾ ಪುಟ್ಟಿದ ನೂರ ಹಾಗೆ ಮುಂದುವರೆದ ನಾಲ್ಕು ಸಾಲಿನ ಪದ್ಯ ಇದೆ ಇದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರತಕ್ಕಂಥದ್ದು ಛಲ ಮನೆ ಮೆರೆ ವ್ಯಂ ತಮ ಗೊತ್ತಾಯಿತು ಈಗ ಯಾವ ಪದ್ಯ ಭಾಗದಿಂದ ಇದು ಬಂದಿದೆ ಅಂತೇಳಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯಿರಿ ಇದು ಸಿ ಬಿ ಎಸ್ ಸಿ ಮಕ್ಕಳಿಗೆ ಈ ಭಾಗ ಇರುವುದಿಲ್ಲ ಯಾಕೆ ಸಿ ಬಿ ಎಸ್ ಸಿ ಮಕ್ಕಳಿಗೆ ಇರೋದಿಲ್ಲ ಅಂತಂದರೆ ಸಿ ಬಿ ಎಸ್ ಸಿ ಮಕ್ಕಳು ಪ್ರಥಮ ಪಠ್ಯ ಪುಸ್ತಕವಿದ್ದರೂ ಕೂಡ ಅದು ದ್ವಿತೀಯ ಭಾಷೆಯಾಗಿ ಕಲಿತಾ ಇರ್ತಾರೆ ಹೀಗಾಗಿ ಅವರಿಗೆ ಸ್ವಲ್ಪ ಸುಲಭವಾಗಲಿ ಅಂಥೇಳಿ ಇದು ಇಲ್ಲ ನಿಮಗೆ ಪ್ರಥಮ ಭಾಷೆಯಾಗಿರೋದರಿಂದ ಇದನ್ನು ನೀವು ಅರ್ಥೈಸಿಕೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಸ್ವಲ್ಪ ಪ್ರಶ್ನೆಗಳು ಹೆಚ್ಚು ಆ ಪ್ರಶ್ನೆಗಳಿಗೆ ಶಕ್ತಿಯು ಹೆಚ್ಚಿರುತ್ತಕ್ಕಂಥದ್ದು ನೀವು ನೋಡಬೇಕು ಮಕ್ಕಳೇ ಈ ಕೆಳಗಿನ ಪದ್ಯ ಭಾಗ ನಾನು ಓದ್ತೇನೆ ಅದರ ಸಾರಾಂಶ ಬರೆಯಬೇಕಾದದ್ದು ನಿಮ್ಮ ಕೆಲಸ ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಂ ಇದು ನಿರ್ವಹಿಸಲ್ ಆರ್ಪರ್ ಆರಾದೊಡಂ ತಡೆಯಲ್ ಎಂದಿರ್ದ ಲೇಖನವನ್ನು ಓದಿ ಗರ್ವಮಂ ಬಿಡಿಸದೆ ಇರ್ದೊಡೆ ತನ್ನ ಮಾತೆಯಂ ಸರ್ವ ಜನ ಮುಂ ಬಂಜೆಯೆನದೇ ಇರ್ದ ಪುದೇ ತನಗೆ ಉರುವ ತೋಳುಗಳು ಇವೇತಕೆ ಎಂದು ಸಲೆ ವಾಸಿಯಂ ತೊಟ್ಟು ತೊಟ್ಟಲ್ ಅವನು ಉರಿದೆದ್ದನು ಇದು ಬಹಳ ಸುಲಭವಾಗಿರ್ತಕ್ಕಂಥ ಇದೆ ಮಕ್ಕಳೇ ಇದರ ಸಾರಾಂಶ ತಾವು ಬರೆಯಬೇಕು ಭಾವ ತಾವು ಬರೆಯಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ ಇನ್ನು ನಾನು ಹನ್ನೆರಡನೇ ಪ್ರಶ್ನೆಗೆ ಬಂದಿದ್ದೇನೆ ಇದು ಎಂಟು ಹತ್ತು ವಾಕ್ಯಗಳಲ್ಲಿ ಬರೆಯಬೇಕು ಇದು ಸಿ ಬಿ ಎಸ್ ಸಿ ಮಕ್ಕಳಿಗೂ ಕೂಡ ಇಂತಹ ಪ್ರಶ್ನೆಗಳಿರ್ತವೆ ಹಾಗೂ ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ಕೂಡ ಇಂತಹ ಎಸ್ ಎಸ್ ಎಲ್ ಸಿ ಬೋರ್ಡ್ ಮಕ್ಕಳಿಗೆ ಕೂಡ ಇಂಥ ಪರೀಕ್ಷೆ ಪ್ರಶ್ನೆಗಳು ಇವೆ ಅಂತಕ್ಕಂಥದ್ದು ಗಮನಿಸಿದೆ ಶಬರಿಯು ರಾಮ ಲಕ್ಷ್ಮಣರಿಗೆ ಮಾಡಿದ ಉಪಚಾರ ಮತ್ತು ತನ್ನ ಅಂತಸುಖವನ್ನು ತೋರಿಸಿದ ರೀತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ವಿವರಿಸಿರಿ ಇನ್ನ ಇಲ್ಲಿ ಆಪ್ಷನ್ ಇದೆ ಇನ್ನೊಂದು ಯಾವುದು ಅಂತಂದ್ರೆ ಮತಂಗಾಶ್ರಮದ ಬಳಿ ರಾಮ ಲಕ್ಷ್ಮಣರು ಸೀತೆಯನ್ನು ನೆನೆದು ದುಃಖಿಸಿದ ಪರಿ ಮತ್ತು ಪರಸ್ಪರರು ಮಾಡಿಕೊಂಡ ಸಮಾಧಾನದ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ಮಕ್ಕಳು ಭಾಳ ಜನರಿಗೆ ಇದೇನಪ್ಪ ಇದು ಸಂಗ್ರಹಿಸಿ ಬರೆಯೋದು ಅಂತಂದರೆ ಬ್ರೀಫ್ ಮಾಡಿ ಸಂಕ್ಷಿಪ್ತ ಮಾಡಿ ಬರೆಯಿರಿ ಅಂತ ಅರ್ಥ ಯಾಕೆಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಭಾಳ ವಿಸ್ತೃತವಾಗಿರ್ತದೆ ನೀವು ತಿಳಿದುಕೊಂಡದ್ದು ಕೂಡ ಭಾಳಷ್ಟು ವಿಸ್ತೃತವಾಗಿರ್ತದೆ ಇದನ್ನು ಸಂಗ್ರಹ ಮಾಡಿ ತಾವು ಬರೆಯಬೇಕಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಇದು ಕೂಡ ಎಂಟು ಹತ್ತು ವಾಕ್ಯಗಳಲ್ಲಿ ಬರೆಯಬೇಕಾದದ್ದು ಶ್ರೀಕೃಷ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿ ಒಡ್ಡಿದ ಆಮಿಷಗಳೇನು ಅಥವಾ ಪಾಂಡವರು ಸಹೋದರರೆಂದು ತಿಳಿಸಿ ಆಮಿಷ ಒಡ್ಡಿದ ಶ್ರೀಕೃಷ್ಣನಿಗೆ ಕರ್ಣನ ಪ್ರತ್ಯುತ್ತರ ಏನು ಅಂತಕ್ಕಂಥದ್ದನ್ನು ತಾವು ಬರೆಯಬೇಕಾಗಿದೆ ಇನ್ನೊಂದು ಅತ್ಯಂತ ಸುಲಭದ ಪ್ರಶ್ನೆ ನೀವು ಯಾವಾಗಲೂ ಮಾಡ್ತಾನೆ ಬಂದಿರ್ತೀರಿ ಈ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರ್ತಕ್ಕಂಥ ಇಲ್ಲಿ ಪ್ರಶ್ನೆಗಳಿವೆಯಲ್ಲ ಅವುಗಳಿಗೆ ನೀವು ಉತ್ತರ ಬರೆಯಬೇಕಾಗ್ತವೆ ಇದು ಸಿ ಬಿ ಎಸ್ ಸಿ ಮಕ್ಕಳಿಗೆ ನಾಲ್ಕು ಪ್ರಶ್ನೆಗಳು ಇರ್ತವೆ ನಾಲ್ಕರಿಂದ ಐದು ಪ್ರಶ್ನೆಗಳಿರ್ತವೆ ನೋಡಿ ನಾನು ಪಠ್ಯವನ್ನು ಓದ್ತೇನೆ ಸ್ವಲ್ಪ ವೇಗವಾಗಿ ಓದ್ತೇನೆ ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿಗೆ ರೂಪಿಸುವ ಕಾರ್ಯಕ್ರಮ ಹೇಗಿರಬೇಕು ಎಂಬ ವಿಷಯವನ್ನು ಚಿಪ್ಕೋ ಚಳವಳಿ ಜನರಿಗೆ ಸರ್ಕಾರಕ್ಕೆ ಬಹು ಚೆನ್ನಾಗಿ ಮನದಟ್ಟು ಮಾಡಿಕೊಡುತ್ತಿದೆ ಅಭಿವೃದ್ಧಿಯ ಕಾರ್ಯಕ್ರಮಗಳಿಂದ ಪರಿಸರ ಹಾಳಾಗಬಾರದು ಪರಿಸರಕ್ಕೆ ಪೂರಕವಾಗಿರಬೇಕು ವಿನಾಶವಿಲ್ಲದ ಅಭಿವೃದ್ಧಿಯೇ ನಮ್ಮ ಗುರಿಯಾಗಬೇಕು ಇದು ಚಿಪ್ಕೋ ಚಳವಳಿಯ ಮೂಲ ಮಂತ್ರ ಅರಣ್ಯ ಮರಮಟ್ಟುಗಳನ್ನು ರಾಳವನ್ನು ಒದಗಿಸುವ ಬೃಹತ್ ಆಗರ ಇದು ಸರ್ಕಾರದ ವಾಣಿಜ್ಯ ದೃಷ್ಟಿ ಅರಣ್ಯಗಳು ನೆಲದ ಸಾರವನ್ನು ರಕ್ಷಿಸುವ ನೀರನ್ನು ಹಿಡಿದಿಡುವ ಪರಿಸರವನ್ನು ಶುಚಿಯಾಗಿಡುವ ಬೃಹತ್ ನೈಸರ್ಗಿಕ ವ್ಯವಸ್ಥೆ ಕೂಡ ಇದು ಜನಸಾಮಾನ್ಯರ ದೃಷ್ಟಿ ಈ ಎರಡೂ ದೃಷ್ಟಿಗಳನ್ನು ಅರ್ಥಪೂರ್ಣ ಸಮ್ಮೇಳನಕ್ಕೆ ಚಿಪ್ಕೋ ಚಳವಳಿ ಶ್ರಮವಹಿಸುತ್ತಿದೆ ಶ್ರಮಿಸುತ್ತಿದೆ ಸಮಸ್ತ ರೀತಿಯ ಆಧುನಿಕ ಉಪಕರಣಗಳಿಂದ ಸಜ್ಜಾದ ವೃತ್ತಪತ್ರಿಕೆಗಳು ಸಿನಿಮಾ ರೇಡಿಯೋ ದೂರದರ್ಶನ ಮುಂತಾದ ಮಾಧ್ಯಮಗಳು ಸಾಧಿಸಲಾಗದ ಕೆಲಸವನ್ನು ಚಿಪ್ಕೋ ಸದಸ್ಯರು ಬೆಟ್ಟ ಕಾಡು ಪ್ರದೇಶಗಳಲ್ಲಿ ಮೇಲ್ನಡಿಗೆಯಲ್ಲಿ ನಡೆದು ಕ್ಷಮಿಸಿ ಕಾಲ್ನಡಿಗೆಯಲ್ಲಿ ನಡೆದು ಸಾಧಿಸಿದ್ದಾರೆ ಚಿಪ್ಕೋ ತಂಡ ಹಳ್ಳಿಯ ಜನರಿಗೆ ಮೂಲಭೂತವಾಗಿ ಎರಡು ಕಾರ್ಯಗಳನ್ನು ರೂಪಿಸಿದೆ ಮೊದಲನೆಯದು ಬೆಟ್ಟಗಾಡು ಪ್ರದೇಶಗಳಲ್ಲಿ ವಾಣಿಜ್ಯ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡೆಯುವುದು ಎರಡನೇದು ಆಹಾರ ಮೇವು ಸೌದೆ ಗೊಬ್ಬರ ಮತ್ತು ನಾರು ಈ ಐದು ಅವಶ್ಯಕ ಪೂರೈಸುವಂತಹ ಮರಗಳನ್ನು ನೆಡುವುದು ಅಂದರೆ ಯಾವ ಪ್ರಕಾರವಾಗಿ ರಕ್ಷಣೆ ಮಾಡಬೇಕು ಯಾವ ಪ್ರಕಾರವಾಗಿ ಅಭಿವೃದ್ಧಿಪಡಿಸಬೇಕು ಎರಡೂ ಕಾರ್ಯಗಳು ಇಂದು ಹಿಮಾಲಯ ಪರ್ವತ ಪ್ರದೇಶದಲ್ಲಿ ನೂರಾರು ಹಳ್ಳಿಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಚಿಕ್ಕೋ ಚಳುವಳಿಯ ಅಸಾಧಾರಣ ಯಶಸ್ಸಿನ ಗುಟ್ಟು ಎಂದರೆ ಅದು ಜನರಿಂದ ಜನರ ಒಳಿತಿಗಾಗಿ ಹುಟ್ಟಿ ಬೆಳೆದ ಆಂದೋಲನ ಆಂದೋಲನ ಚಳವಳಿ ವೈಯಕ್ತಿಕ ಮಟ್ಟದಲ್ಲಿ ಪರಿಸರ ಪ್ರಜ್ಞೆ ಬೆಳೆದಾಗ ಮಾತ್ರ ನಮ್ಮನ್ನು ಕಾಡುತ್ತಿರುವ ಹಲವಾರು ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಾಧ್ಯ ಇಲ್ಲಿ ಎರಡು ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ನಲವತ್ತ್ಮೂರನೇ ಕ್ರಮ ಸಂಖ್ಯೆ ಇಲ್ಲಿ ಕ್ರಮ ಸಂಖ್ಯೆ ಓಕೆ ನಲವತ್ತ್ಮೂರು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಪ್ರಮುಖ ಸಂಖ್ಯೆ ನಲ್ವತ್ಮೂರು ಹೀಗಾಗಿ ಇಲ್ಲಿ ಎರಡು ನಲವತ್ತ್ಮೂರು ಅದರಲ್ಲಿ ಅ ಮತ್ತು ಬ ಅಂತೇಳಿ ಮಾಡಿಕೊಂಡಿದ್ದಾರೆ ಯಾವ ಎರಡು ದೃಷ್ಟಿಕೋನಗಳು ಸಮ್ಮೇಳನಕ್ಕೆ ಚಿಪ್ಕೋ ಚಳವಳಿ ಶ್ರಮಿಸುತ್ತಿದೆ ಭಾಳ ಸುಲಭವಾಗಿದೆ ಇಲ್ಲಿ ಮೇಲೆ ಇದೆ ಉತ್ತರ ನೇರವಾಗಿ ಸಿಗ್ತದೆ ನಿಮಗೆ ಬ ಅದರಲ್ಲಿ ಹಿಮಾಲಯ ಪರ್ವತದ ಮಧ್ಯಪ್ರದೇಶದ ಹಳ್ಳಿಗಳಲ್ಲಿ ಚಿಪ್ಕೋ ಚಳುವಳಿ ಜನಪ್ರಿಯಗೊಳಿಸಿದ ಎರಡು ಕಾರ್ಯಕ್ರಮಗಳು ಯಾವುವು ಇದು ಈ ಪ್ಯಾರಾಗ್ರಾಫಿನ ಪರಿಚಯದ ಕೊನೆ ಕೊನೆಯ ಭಾಗದಲ್ಲಿ ಬಂದಿದೆ ಅದನ್ನು ಗಮನಿಸಿರಬಹುದು ತಾವು ಮಕ್ಕಳೇ ಪ್ರಶ್ನೆ ಸಂಖ್ಯೆ ನಲವತ್ತ ನಾಲ್ಕು ಇದು ಹದಿನಾಲ್ಕನೆಯ ಪ್ರಮುಖ ಪ್ರಶ್ನೆಯಾಗಿದೆ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಈ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಬೇಕು ಮಕ್ಕಳೇ ಒಂದು ವೇಳೆ ತಾವು ಪತ್ರ ಬರವಣಿಗೆ ಬಗ್ಗೆ ನೋಡಿಲ್ಲ ಅಂತಂದರೆ ನನ್ನ ಪತ್ರ ಬರವಣಿಗೆಯ ಪಾಠ ಕೂಡ ಇದೆ ಅಲ್ಲಿ ತಾವು ಗಮನಿಸಬಹುದಾಗಿದೆ ಮೊದಲನೇ ಪತ್ರ ಏನಿದೆ ಅಂತಂದರೆ ನಿಮ್ಮನ್ನು ಹುಬ್ಬಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ತೇಜಸ್ವಿ ಎಂದು ಭಾವಿಸಿಕೊಂಡು ಮೈಸೂರಿನಲ್ಲಿರತಕ್ಕಂಥ ಚಾಮರಾಜೇಂದ್ರ ಮೃಗಾಲಯದ ವ್ಯವಸ್ಥಾಪಕರಿಗೆ ಮ್ಯಾನೇಜರ್ರಿಗೆ ಪ್ರದರ್ಶನದ ವೇಳೆಯನ್ನು ತಿಳಿಸುವಂತೆ ಕೋರಿ ಅಂದರೆ ಯಾವ ಕಾಲಕ್ಕೆ ನಿಮ್ಮ ಪ್ರದರ್ಶನ ಇರ್ತದೆ ಅಂತಕ್ಕಂಥದ್ದು ವಿನಂತಿಸಿ ಮನವಿ ಪತ್ರವನ್ನು ತಾವು ಬರೆಯಬೇಕು ಇಲ್ಲಿ ಇದು ಕಚೇರಿ ಪತ್ರ ಅಂತ ಹೇಳಿ ನಾವು ಹೇಳಬಹುದಾಗಿದೆ ಇಲ್ಲಿ ಫ್ರಾಮ್ ಅಂದ್ರೆ ಯಾರಿಂದ ಬರೆಯಲಾಗ್ತಾ ಇದೆ ಪತ್ರ ಯಾರಿಗೆ ಬರೆಯಲಾಗ್ತಾ ಇದೆ ಪತ್ರ ದಿನಾಂಕ ವಿಷಯ ಅದರ ಒಂದು ಮೂಲವಾದಂತಹ ಒಡಲು ಆನಂತರ ಕೊನೆಗೆ ಕೊನೆಯನ್ನು ಹೇಗೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನೀವೆಲ್ಲ ಕೊನೆಯಲ್ಲಿ ಯಾವ ರೀತಿ ಪತ್ರ ಮುಗಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ತಾವು ನಿಖರವಾಗಿ ಬರೆದ್ರೆ ಒಂದೊಂದಕ್ಕೆ ಅಂಕಗಳನ್ನು ಬಿಡಿಸಿ ಕೊಟ್ಟಿರ್ತಾರೆ ಸ್ಪ್ಲಿಟ್ ಮಾಡಿರ್ತಾರೆ ಮಾರ್ಕ್ಸ್ ನೀವು ಯಾವುದಾದ್ರು ಒಂದನ್ನು ಅಂತಂದ್ರೂ ಅಲ್ಲಿ ನಿಮ್ಗೆ ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗ್ತದೆ ಅಥವಾ ನೀವು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ನಿಮ್ಮನ್ನು ಕಾರ್ಕಳದ ದೇವಿ ವಸತಿ ಶಾಲೆಯ ಸಮನ್ವಿತ ಹೇಳಿ ನಿಮ್ಮ ಹೆಸರು ಇಟ್ಟುಕೊಳ್ಬೇಕು ನೀವು ಬೆಳಗಾವಿ ಕೋಟೆ ಬೀದಿಯ ನಿವಾಸಿ ಶಾಂತಾಬಾಯಿ ಅಂತಕ್ಕಂಥ ಹೆಸರಿನ ತಾಯಿಗೆ ಇದು ನೋಡ್ರಿ ವೈಯಕ್ತಿಕ ಪತ್ರ ಕ್ಷೇಮ ಸಮಾಚಾರವನ್ನು ತಿಳಿಸಿ ಪತ್ರ ಬರೆಯಿರಿ ಇದು ವೈಯಕ್ತಿಕ ಪತ್ರ ಆಗ್ತದೆ ನನಗೆ ಕೇಳಿದರೆ ವೈಯಕ್ತಿಕ ಪತ್ರಕ್ಕಿಂತ ನೀವು ಈ ಕಚೇರಿ ಪತ್ರ ಬರೆಯೋದು ಸೂಕ್ತ ಯಾಕೆ ಅಂತಂದರೆ ಅಲ್ಲಿ ಅಂಕಗಳು ನೀವು ಕಳ್ಕೊಳ್ಳುವ ಸಾಧ್ಯತೆ ಭಾಳ ಕಡಿಮೆ ಇರ್ತದೆ ಎಲ್ಲವೂ ನಿಖರವಾಗಿರ್ತದೆ ಅಲ್ಲಿ ನಿಮಗೆ ಡೇಟ್ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಇರ್ತದೆ ಅಡ್ರೆಸ್ಸಿಂಗ್ ಮಾಡಿದ್ರೆ ಮಾನ್ಯ ರೇ ಅಂತ ಬರೆದ್ರೆ ಅಲ್ಲಿ ಮಾರ್ಕ್ಸ್ ಸಿಗ್ತದೆ ಫ್ರಾಮ ಟು ಇಂದ ಮತ್ತು ಇವರಿಗೆ ಅಂತಕ್ಕಂಥದ್ದು ಬರೆದ್ರೆ ಅಲ್ಲಿ ಅಂಕ ಸಿಗ್ತದೆ ಸಹಿ ಅಂತಕ್ಕಂಥದ್ದು ಕೊನೆಗೆ ಬರೆದ್ರೆ ಅಂಕ ಸಿಗ್ತದೆ ಸಬ್ಜೆಕ್ಟ್ ಬರೆದ್ರೆ ಅಂಕ ಸಿಗ್ತದೆ ಒಟ್ಟಾರೆಯಾಗಿ ಇಲ್ಲಿ ಅಂಕ ಕಳ್ಕೊಳ್ಳತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ ಇದು ನನ್ನ ಒಂದು ಅನಿಸಿಕೆ ಮಕ್ಕಳೇ ಕೊನೆಯ ಪ್ರಶ್ನೆಗೆ ಬಂದಿದ್ದೇನೆ ಹದಿನೈದು ಪ್ರಮುಖ ಪ್ರಶ್ನೆ ಹದಿನೈದನೇದು ಏನು ಹೇಳ್ತಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಮೀರದಂತೆ ಅಂದರೆ ಕನಿಷ್ಠ ಹದಿನೈದು ವಾಕ್ಯಗಳ ಒಂದು ಪ್ರಬಂಧ ಬರೀಬೇಕು ಇದರ ಬಗ್ಗೆ ಕೂಡ ನಾನು ವ್ಯಾಕರಣ ಪಾಠ ಮಾಡಿದ್ದೇನೆ ತಾವು ನೋಡಬಹುದಾಗಿದೆ ಮೊದಲನೆಯದು ಇಲ್ಲಿ ಎರಡು ಆಪ್ಷನ್ಸ್ ಇವೆ ನಲ್ವತ್ತೈದನೇ ಪ್ರಶ್ನೆ ಏನಂತಂದ್ರೆ ಪ್ರೌಢಶಾಲಾ ಶಿಕ್ಷಣದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ದೊರಕುವ ಅವಕಾಶಗಳು ಅಥವಾ ನನ್ನ ಮೆಚ್ಚಿನ ಪುಸ್ತಕ ಬಹುತೇಕರು ನೀವು ನನ್ನ ಮೆಚ್ಚಿನ ಪುಸ್ತಕ ಅಂತೇಳಿ ನೀವು ಆಯ್ಕೆ ಮಾಡ್ತೀರಿ ಅಂತ ನನಗೆ ಮಕ್ಕಳೇ ದಯವಿಟ್ಟು ಆಗಿ ಮಾಡಬೇಡ್ರಿ ಯಾಕೆ ಅಂತ ನಿಮ್ಗೆ ಹೆಚ್ಚು ಅಂಕಗಳು ಬೇಕು ಅಂತಂದ್ರೆ ನೀವು ಬುದ್ಧಿವಂತರು ಒಂದು ವೇಳೆ ಆಗಿದ್ರಿ ಅಂತಂದ್ರೆ ನಿಮ್ಮಲ್ಲಿ ಸಾಕಷ್ಟು ವಿಷಯ ನಾಲೆಜ್ ಇತ್ತು ಅಂತಂದ್ರೆ ನೀವು ತಕ್ಷಣವೇ ಮೇಲಿನ ಉತ್ತರ ಬರೆಯುವುದು ಸೂಕ್ತ ಒಂದು ವೇಳೆ ನಿಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಅನ್ನಿಸ್ತು ಸಂಶಯ ಇತ್ತು ಅಂತಂದ್ರೆ ನನ್ನ ಮೆಚ್ಚಿನ ಪುಸ್ತಕ ಅಂತಕ್ಕಂಥದ್ದು ನೀವು ಓದಿದ್ದು ಬರೆದ್ರೆ ಚಲೋ ಕೆಲವೊಂದು ಅನೇಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನನ್ನ ಮೆಚ್ಚಿನ ಪುಸ್ತಕ ಅಂಥೇಳಿ ಯಾವುದೋ ಒಂದು ರಾಮಾಯಣ ಮಹಾಭಾರತ ತಾವು ಕೇಳಿದ್ದು ಅಥವಾ ದೂರದರ್ಶನಗಳಲ್ಲಿ ನೋಡಿದ್ದು ಅದನ್ನು ಬರಲಿಕ್ಕೆ ಹೋಗ್ತಿರ್ತಾರೆ ನಾನು ಹೇಳಂಗಿಲ್ಲ ಅದು ಬರೆದರೆ ಆದರೆ ನೀವು ಒಂದು ವೇಳೆ ಓದಿದ್ರೆ ನಿಜವಾಗಿಯೂ ಓದಿದ್ದೆ ಆದರೆ ಅದು ಭಾಳ ಸುಂದರವಾದಂತಹ ಉತ್ತರವನ್ನು ಇಲ್ಲಿ ನೀವು ಬರೆಯಬೋದು ಇಲ್ಲ ಅಂತಂದರೆ ನೀವು ಓದಿರ್ತಕ್ಕಂಥ ಯಾವುದಾದರೂ ಕಥೆಯ ಪುಸ್ತಕ ಇರ್ಬೋದು ಕವನ ಸಂಕಲನ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ನೀವು ವ್ಯಕ್ತಿ ಚಿತ್ರಣ ಇರ್ಬೋದು ಅಥವಾ ಪ್ರವಾಸ ಅಧ್ಯಯನ ಇರ್ಬೋದು ಯಾವುದೋ ಒಂದು ಅದನ್ನು ಕೂಡ ತಾವು ಬರೆಯಬಹುದಾಗಿದೆ ಯಾಕೆ ಅಂತಂದರೆ ಅನೇಕ ಮಕ್ಕಳು ಏನಾದರೂ ಬರೆದ್ರೆ ಸಾಕು ಅಂತೇಳಿ ತಾವು ಬರಲಿಕ್ಕೆ ಹೋಗ್ತಾರೆ ಅಂತಲ್ಲಿ ಅಂಕಗಳನ್ನು ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ ಹೆಚ್ಚಿಗಿರ್ತದೆ ಮಕ್ಕಳೇ ನಾನು ಇನ್ನೊಂದು ಪ್ರಶ್ನೆಯೊಂದಿಗೆ ತಮ್ಮೊಂದಿಗೆ ಮತ್ತೆ ಎರಡು ಮೂರು ದಿವಸಗಳಲ್ಲಿ ಇದ್ದೇನೆ ಇದನ್ನು ತಾವು ಅನೇಕ ಸಲ ನೋಡಬೇಕು ಅನೇಕ ಸಲ ಓದಬೇಕು ಈ ಪ್ರಶ್ನೆಗಳನ್ನು ವಿಶೇಷವಾಗಿ ಅಲ್ಲಲ್ಲಿ ಪಾಸ್ ಮಾಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಬೇಕು ಆಗ ನೀವು ಬರೆದಿಟ್ಟುಕೊಂಡು ಅವುಗಳಿಗೆ ಉತ್ತರ ಬರಲಿಕ್ಕೆ ನೀವು ಸ್ಥಳ ಬಿಡ್ರಿ ಯಾವಾಗ ಟೈಮ್ ಸಿಗ್ತದ ಆವಾಗ ನೀವು ಉತ್ತರಗಳನ್ನು ಬರಿತಾ ಹೋಗಬೇಕು ಮಕ್ಕಳೇ ಒಂದು ವೇಳೆ ಈ ನನ್ನ ಪ್ರಯತ್ನ ತಮಗೆ ಇಷ್ಟವಾಗಿದ್ದದೇ ಆದರೆ ದಯವಿಟ್ಟು ಈ ಭಾಗವನ್ನು ತಾವು ಏನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಮಗೆ ಏನಾದರೂ ಸಂಶಯಗಳಿದ್ದರೆ ಮಕ್ಕಳೇ ದಯವಿಟ್ಟು ಒಂದು ವೇಳೆ ಇದುವರೆಗೆ ನನ್ನ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಅದು ಪ್ರೋತ್ಸಾಹ ದೊರೀತು ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ